ಸೊ ಬೆಂಗಳೂರು ಇವತ್ತು ಅಕ್ಷರಶಃ ಏನಾಗಿತ್ತು ಅನ್ನುವಂಥ ವರದಿಯನ್ನು ಯಾವ ರೀತಿಯಾಗಿ ಜನ ಪರದಾಡಿದ್ರು ನೋಡಿ ಬೆಂಗಳೂರಿನಲ್ಲಿ ನಿಲ್ಲದ ವರುಣನ ನರ್ತನ ಬೆಳ್ಳಂದೂರು ಲೇಕ್ ಬಳಿ ನಾಲ್ಕು ಅಡಿಯಷ್ಟು ನೀರು ನೀರಲ್ಲಿ ಮುಳುಗಿದ ಬೈಕ್ ಕಾರು ಆಟೋಗಳು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆಯೋ ಮಳೆ ನಿನ್ನೆ ರಾತ್ರಿಯಿಂದ ಸುರಿಯುತ್ತಿರುವ ಮಳೆಗೆ ನಗರದ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದೆ ಈಗ ಮಳೆ ಕಮ್ಮಿಯಾಗುತ್ತೆ ಇನ್ನೇನು ಮಳೆ ನಿಂತೇ ಬಿಡಿತು ಎನ್ನುತ್ತಿದ್ದವರಿಗೆ ರಣಮಳೆ ಸಂಕಷ್ಟ ತಂದೊಡ್ಡಿದೆ ಇನ್ನು ಬೆಂಗಳೂರಿನ ಬೆಳ್ಳಂದೂರು ಲೇಕ್ ರಸ್ತೆಯಲ್ಲಿ ನಾಲ್ಕು ಅಡಿ ಮಳೆ ನೀರು ನಿಂತಿದ್ದು ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ ಇದರಿಂದಾಗಿ ಬೈಕ್ಗಳು ಕಾರುಗಳು ಆಟೋಗಳು ಮಳೆ ನೀರಲ್ಲೇ ಮುಳುಗಿ ಹೋಗಿವೆ ಇನ್ನು ಬಹುತೇಕ ರಸ್ತೆಗಳು ಕೆರೆಯಂತಾದ ಹಿನ್ನೆಲೆಯಲ್ಲಿ ಫುಡ್ ಡೆಲಿವರಿ ಬಾಯ್ಸ್ ಪರದಾಡಿದ್ದಾರೆ ಇದರ ಮಧ್ಯೆ ಎಲ್ಲಿ ಗುಂಡಿ ಎಲ್ಲಿ ರಸ್ತೆ ಅನ್ನೋದು ಕಾಣದೇ ವಾಹನ ಸವಾರರು ಕೂಡ ಪರದಾಡಿದ್ದಾರೆ ಜೈಮಹಲ್ ರಸ್ತೆಯಲ್ಲಿ ಮಳೆಯೋ ಮಳೆ ಸ್ವಿಮ್ಮಿಂಗ್ ಅಂತಾದ ರಸ್ತೆಗಳು ಇನ್ನು ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿ ಜೋರು ಮಳೆಯಾಗಿದ್ದರಿಂದ ಕೃತಕ ಕೆಂಪು ನದಿ ಸೃಷ್ಟಿಯಾದಂತಾಗಿದೆ ಕಾಮಗಾರಿಯ ಮಣ್ಣು ಮಳೆ ನೀರಲ್ಲಿ ಮಿಶ್ರಣಗೊಂಡು ರಸ್ತೆ ತುಂಬೆಲ್ಲ ಕೆಂಪು ನೀರು ನಿಂತಿದೆ ಇತ್ತ ರಸ್ತೆ ತುಂಬೆಲ್ಲ ನೀರು ನಿಂತು ವಾಹನ ಸವಾರರು ಸಿಕ್ಕಾಪಟ್ಟೆ ಹೈರಾಣಾಗಿ ಹೋಗಿದ್ದಾರೆ ಜಯಮಹಲ್ ರಸ್ತೆ ಕಂಪ್ಲೀಟ್ ಆಗಿ ಕೆಂಪು ನೀರು ಅರಿತಾ ಇರುವಂತದ್ದು ಕಂಡು ಬರ್ತಾ ಇದೆ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ ಇದು ಜಯಮಹಲ್ ರಸ್ತೆಯಲ್ಲಿ ಕಂಡು ಬರ್ತಾ ಇರತಕ್ಕಂತ ಚಿತ್ರಣ ನನ್ನ ಬಲಭಾಗದಲ್ಲಿ ತಾವು ಗಮನಿಸಬಹುದಾಗಿದೆ ಕಣ್ಣು ಆಯಿಸಿದಷ್ಟು ದೂರಕ್ಕೂ ನೀರು ಹರಿತಾ ಇರ್ತಕ್ಕಂಥ ಚಿತ್ರಣ ನನಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ಅರಿತಾ ಇರತಕ್ಕಂಥ ನೀರನ್ನು ನಾವು ನೋಡ್ಬೋದಾಗಿದೆ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು ಅದರಲ್ಲೂ ಕೂಡ ವಾಹನ ಸವಾರರು ಅರಸಾಹಸವನ್ನ ಪಟ್ಕೊಂಡು ಈ ಒಂದು ಸಂಚಾರವನ್ನು ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ ನೀರು ಹರಿತಾ ಇರ್ತಕ್ಕಂಥ ಮಾರ್ಗ ಏನಿದೆ ಅದನ್ನು ಬಿಟ್ಟು ಬಲಭಾಗಕ್ಕೆ ಟರ್ನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಚಿತ್ರಣ ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇದು ಜಯಮಹಾಲಿಂದ ಕಂಟೈನ್ಮೆಂಟ್ ರೈಲ್ವೆ ಸ್ಟೇಷನ್ ಶಿವಾಜಿನಗರ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ ಝೂಮ್ ಹಾಕಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಲ್ಲಿ ವೆಹಿಕಲ್ಗಳು ಯಾವ ರೀತಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತೇನೆ ಕಂಪ್ಲೀಟ್ ಆಗಿ ಇದು ರಸ್ತೆಯ ಅಥವಾ ನದಿಯ ಕೆರೆಯ ಎನ್ನುವಂತ ಚಿತ್ರಣ ಸಿಗ್ತಾ ಹೋಗ್ತಾ ಇದೆ ಇದು ಒಂದು ಆದ್ರೆ ಹೆಬ್ಬಾಳದಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿದಾನೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಮಾನ್ಯತಾ ಪಾರ್ಕ್ ಜಲಾವೃತವಾಗಿದೆ ಅರ್ಧಕ್ಕರ್ಧ ರಸ್ತೆಯೇ ಮುಳುಗಡೆಯಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ ಜೊತೆಗೆ ಮಾನ್ಯತಾ ಟೆಕ್ಪಾರ್ಕ್ನ ಕ್ಯಾಂಪಸ್ನಲ್ಲಿದ್ದ ಚೇರ್ಗಳೆಲ್ಲ ಮಳೆ ನೀರಲ್ಲಿ ಮುಳುಗಿ ಹೋಗಿವೆ ಇನ್ನು ವೈಟ್ಫೀಲ್ಡ್ನ ರಸ್ತೆಗಳು ನದಿಯಂತಾಗಿದ್ದವು ಎರಡೂ ಬದಿಯಲ್ಲಿ ಮಳೆ ನೀರು ಹೆಚ್ಚಾಗಿದ್ದು ಆಟೋ ಒಳಗೆಯೇ ಮಳೆ ನೀರು ನುಗ್ಗಿದ್ವು ಬೈಕ್ ಹಾಗೂ ಕಾರ್ ಚಾಲಕರು ಫುಲ್ ಹೈರಾಣಾಗಿ ಹೋಗಿದ್ದಾರೆ ಮಾನ್ಯತಾ ಟೆಕ್ ಪಾರ್ಕ್ ಜಲಾವೃತ ಕೆರೆಯಂತಾದ ಸರ್ಜಾಪುರ ಪ್ರಮುಖ ರಸ್ತೆಗಳು ಇನ್ನು ಜೋರು ಮಳೆಗೆ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಇರುವ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮತ್ತೆ ಮುಳುಗಡೆಯಾಗಿದೆ ಭಾರೀ ಮಳೆಗೆ ಅಪಾರ್ಟ್ಮೆಂಟ್ನ ಬಹುತೇಕ ಭಾಗಗಳು ಮುಳುಗಡೆಯಾಗಿದ್ದು ಕಾರು ಬೈಕ್ಗಳು ಮುಳುಗಿ ಹೋಗಿದೆ ಪ್ರತಿ ಬಾರಿ ಸುರಿಯುವ ಮಳೆಗೆ ಇಲ್ಲಿನ ಜನರಿಗೆ ಕಂಟಕ ತಪ್ಪಿದ್ದಲ್ಲ ಎನ್ನುವಂತಾಗಿದೆ ಇತ ಮಹದೇವಪುರ ಕ್ಷೇತ್ರದ ಬೆಳಗೆರೆ ರಸ್ತೆಗಳು ಜಲಾವೃತವಾಗಿದೆ ಸರ್ಜಾಪುರ ರಸ್ತೆಯ ಕೈಗೊಂಡ್ರಹಳ್ಳಿ ಬಳಿ ಮಳೆ ನೀರು ನಿಂತಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಕೆಲ ಕಾಲ ವಾಹನ ಸವಾರರು ಪರದಾಡಿದ್ರು ಮಲೇಶ್ವರ ಸಂಪಿಗೆ ರಸ್ತೆ ಜಲಾವೃತ ಮಾಲ್ ಮುಂಭಾಗ ನೀರೋ ನೀರು ಇನ್ನು ಮಲೇಶ್ವರಂನಲ್ಲಿಯೂ ಮಳೆ ಅವಾಂತರ ಜೋರಾಗಿಯೇ ಇದೆ ಸಂಪಿಗೆ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ ಇನ್ನು ಮಂತ್ರಿ ಮಾಲ್ ಮುಂಭಾಗದಲ್ಲಿ ಮಳೆ ನೀರು ನಿಂತಿದ್ದು ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಇತ್ತ ಯಮಲೂರಿನಲ್ಲಿ ಮಳೆ ನೀರು ನುಗ್ಗಿ ಬಿಎಂಡಬ್ಲ್ಯೂ ಕಾರು ರಸ್ತೆಯಲ್ಲಿ ಕೆಟ್ಟು ನಿಂತಿದೆ ಎಂಎಸ್ ಎಂಎಸ್ಪಾಳದ ಕನಿಷ್ಕ ಲೇಔಟ್ನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಒಟ್ಟಾರೆ ನಿನ್ನೆ ರಾತ್ರಿಯಿಂದ ಸುರಿಯುತ್ತಿರುವ ಮಳೆಗೆ ಬೆಂಗಳೂರಿಗರು ಫುಲ್ ಹೈರಾಣಾಗಿರೋದಂತೂ ಸತ್ಯ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ